ಜೀವನದಲ್ಲಿ ಒಂದು ಬಾರಿ ಕೈಲಾಸ ಸರೋವರ ಯಾತ್ರೆಯನ್ನು ಕೈಗೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಕನಸು. ಆದರೆ ಪ್ರತಿ ಬಾರಿ ಮಾನಸ ಸರೋವರ ಯಾತ್ರೆ ಕೈಗೊಂಡಾಗಲೂ ಕೂಡ ಯಾತ್ರಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಈ ಬಾರಿಯಂತೂ ಕೆಲವರು ಸಾವಿನ ಮನೆ ಸೇರಿದ್ದಾರೆ. ಬನ್ನಿ ಹಾಗಾದರೆ ಕೈಲಾಸ ಸರೋವರ ಯಾತ್ರೆಯ ಅಪ್ಡೇಟ್ಸ್ ಏನೇನಾಗಿದೆ ನೋಡ್ಕೊಬರೋಣ. ಕಷ್ಟಕ್ಕೆ ಸಿಲುಕಿದ ಮಾನಸ ಸರೋವರ ಯಾತ್ರಾರ್ಥಿಗಳು. ಕರ್ನಾಟಕ ಭವನದಿಂದ 290 ಯಾತ್ರಾರ್ಥಿಗಳ ರಕ್ಷಣೆ. ಈ ಬಾರಿಯ ಮಾನಸ ಸರೋವರ ಯಾತ್ರೆಯಲ್ಲಿ 1500 ಹೆಚ್ಚಿನ ಭಾರತೀಯ ಯಾತ್ರಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಲ್ಲಿ 290 ಹೆಚ್ಚಿನ ಯಾತ್ರಾರ್ಥಿಗಳು ಕನ್ನಡಿಗರು ಅನ್ನೋದು ಆತಂಕದ ವಿಷಯವಾಗಿದೆ. ಭಾರೀ ಮಳೆ ಹಾಗೂ ಪ್ರತಿಕೂಲ ಹವಾಮಾನದಿಂದಾಗಿ ಯಾತ್ರಾರ್ಥಿಗಳು ಮಾನಸ ಸರೋವರ ಯಾತ್ರೆಯ ಮಾರ್ಗ ಮಧ್ಯೆ ಸಿಮಿಕೋಟ್ ಹಿಲ್ಸ್ ಹಾಗೂ ಟೆಬೆಟ್ನಲ್ಲಿ ಸಿಲುಕಿದ್ದಾರೆ. ಯಾತ್ರಾರ್ಥಿಗಳ ರಕ್ಷಣೆಗಾಗಿ ನೇಪಾಳ ಸೇನಾ ಹೆಲಿಕಾಪ್ಟರ್ಗಳ ನೆರವು ಕೇಳಲಾಗಿದ್ದು ಯಾತ್ರಾರ್ಥಿಗಳಿಗೆ ಸಹಾಯಕವಾಗಲೆಂದು ಸಹಾಯವಾಣಿಗಳನ್ನು ತೆರೆಯಲಾಗಿದೆ. ಅಲ್ಲದೆ ಯಾತ್ರಾರ್ಥಿಗಳ ರಕ್ಷಣೆಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಸಿಎಂ ಕುಮಾರಸ್ವಾಮಿ ನಿರ್ದೇಶನ ನೀಡಿದ್ದಾರೆ. ಮಾನಸ ಸರೋವರ ಯಾತ್ರೆಗೆ ರಾಮನಗರದ 4 ಜನರು ಹೋಗಿದ್ದಾರೆ. ಇವರಲ್ಲಿ ರಾಮಕೃಷ್ಣ ಎಂಬುವರು ಅನಾರೋಗ್ಯದಿಂದ ವಾಪಸ್ಸಾಗಿದ್ದು ಉಳಿದವರು ಸಿಮಿಕೋಟ್ ಬಳಿ ಸಿಲುಕಿದ್ದಾರೆ. ಹೀಗಾಗಿ ಅವರ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ. ಮಾನಸ ಸರೋವರದಲ್ಲಿ ನಾವು ಅಲ್ಲಿ ಹೋಗಿ ಒಂದಿನ ಎರಡು ದಿನ ಉಳ್ಕೊಂಡು ಅಲ್ಲಿ ಅಂತ ಏನು ಪರಿಕ್ರಮ ಅವು ಇವೆಲ್ಲ ನಾವು ಯಾಗಗಳು ಅವು ಇವೆಲ್ಲ ಮಾಡೋಕ್ಕೆ ಶುರು ಮಾಡಿದೋ. ನನಗೆ ಅಷ್ಟರಲ್ಲೇ ನನಗೆ ಹುಷಾರು ತಪ್ಪಾಯಿತು, ಜ್ವರ ಜಾಸ್ತಿ ಆಯಿತು. ಏಜೆನ್ಸಿಯವರು ರೆಸ್ಪಾನ್ಸ್ ಮಾಡಿದರೆ ನಾನು ಅಲ್ಲೇ ಉಳ್ಕೋಬೇಕಾಗೋದು, ನಾನು ಆರೋಗ್ಯನೂ ಸರಿಯಾಗಿರೋದು. ಸಿಚುವೇಶನ್ ಏನಿಲ್ಲ, ಸ್ಟ್ರಿಕ್ ಆಗೋರು ಅಷ್ಟೇ. ಹವಾಮಾನ ಮತ್ತು ಫ್ಲೈಟು ಮತ್ತು ಮಿನಿ ಫ್ಲೈಟು ಅಲ್ಲಿಂದ ಹಾರಾಟ ಇಲ್ಲದಿರೋದ್ರಿಂದ ಮತ್ತು ಹವಾಮಾನ ವೈಪರೀತ್ಯ ಆಗಿರೋದ್ರಿಂದ ಅದೆಲ್ಲ ಸರೋದ ಮೇಲೆ ಅವರು ಹೊರಡ್ತಾರೆ. ಇನ್ನು ಮಂಡ್ಯದ ಮಳುವಳ್ಳಿ ಭಾಗದ 35 ಯಾತ್ರಾರ್ಥಿಗಳ ಪೈಕಿ ಹಲಗೂರು ಗ್ರಾಮದ ಮಂಜುನಾಥ್ ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಲ್ಲದೆ ಎಲ್ಲಾ ಯಾತ್ರಾರ್ಥಿಗಳು ಸುರಕ್ಷಿತವಾಗಿದ್ದಾರೆ ಅಂತ ಮಂಜುನಾಥ್ ತಿಳಿಸಿದ್ದು ಯಾತ್ರಿಗಳ ಕುಟುಂಬಸ್ಥರ ಆತಂಕ ದೂರವಾಗಿದೆ. ರಾಜ್ಯ ವಿಧಾನಮಂಡಲ ಸದನದಲ್ಲೂ ಯಾತ್ರಿಕರ ಬಗ್ಗೆ ಚರ್ಚೆ ನಡೆಯಿತು. ಈ ವೇಳೆ ಮಾತನಾಡಿದ ಸಚಿವ ಆರ್.ವಿ. ದೇಶಪಾಂಡೆ ಯಾತ್ರಾರ್ಥಿಗಳ ರಕ್ಷಣೆಯ ಹೊಣೆ ನಮ್ಮದು ಅಂತ ಹೇಳಿದರು. ಈ ಮಾನಸರೋವರ ಯಾತ್ರೆ ಹೋಗುವಾಗ ಸಿಮಿಕೋಟ್ ಅನ್ನೋ ಒಂದು ಪಾಯಿಂಟ್ ಇದೆ, ಅಲ್ಲೇ ಸಹ ಇಂಡಿಯನ್ ಎಂಬಾಸಿಯವರು ತಮ್ಮ ರಿಪ್ರೆಸೆಂಟೇಟಿವ್ ಇಟ್ಟಿದ್ದಾರೆ. ಕಳೆದ 4 ದಿನ ಭಾರಿ ಮಳೆಯಾಗಿ ಇಲ್ಲಿಂದ ಜನರು ಇವಾಗ ಮಾಡಿ ಬರ್ತಾ ಇಲ್ಲ. ಅಲ್ಲೇ ಟೋಟಲಿ ಅಬೌಟ್ 525 ಯಾತ್ರಿಗಳು ಇದ್ದಾರೆ, ಅದರಲ್ಲಿ ಕರ್ನಾಟಕದ 250 ಯಾತ್ರಿಗಳು ಇದ್ದಾರೆ. ಈಗಾಗಲೇ ನಾವು ಕೇಂದ್ರ ಸರ್ಕಾರ ಜೊತೆ, ಎಕ್ಸ್ಟ್ರಾ ಅಫೇರ್ಸ್ ಮಿನಿಸ್ಟರ್ ಜೊತೆ ಸಂಪರ್ಕ ಸಾಧಿಸಿದ್ದೇವೆ. ಮಿಲಿಟರಿ ಹೆಲಿಕಾಪ್ಟರ್ಸ್ ಅಂದರೆ ಎಲ್ಲರೂ ತರಲಿಕ್ಕೆ ಆಗುದಿಲ್ಲ, ಯಾರು ಸ್ವಲ್ಪ ಅನಾರೋಗ್ಯ ಆಗಿದೆ, ಯಾರು ಏಜೆಡ್ ಆಗಿದೆ, ಅವ್ರು ತರಲಿಕ್ಕೆ ಸಹ ಮನವಿ ಮಾಡಿದ್ದೇವೆ. ಒಟ್ಟಿನಲ್ಲಿ ಕೈಲಾಸನಾಥನ ದರ್ಶನಕ್ಕೆ ತೆರಳಿರುವ ಭಕ್ತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈಗಾಗಲೇ ಕೇರಳದ 2 ಯಾತ್ರಾರ್ಥಿಗಳು ಮೃತಪಟ್ಟಿದ್ದಾರೆ. ಆದರೆ ದೆಹಲಿಯ ಕರ್ನಾಟಕ ಭವನ 259 ಯಾತ್ರಾರ್ಥಿಗಳನ್ನು ರಕ್ಷಿಸಿದ್ದು ತವರಿಗೆ ಮರಳಲು ಸೂಕ್ತ ವ್ಯವಸ್ಥೆ ಮಾಡಿದೆ. ನಾಳೆ ಯಾತ್ರಾರ್ಥಿಗಳು ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ 5.